ನಮ್ ಜೊತೆ ಇದಾರೆ ಅಗ್ರಿಕಲ್ಚರ್ ಕಾಲೇಜ್ ನ ಸ್ಟೂಡೆಂಟ್ಸ್ ಗಳು, ದೇಶದ ಭವಿಷ್ಯ ಅವರು. ಯಾಕಂದ್ರೆ ಕೃಷಿ ಮುಂದೆ ದೇಶದ ಭವಿಷ್ಯ ಆಗ್ಲಿಕ್ಕಿದೆ. ಸೊ ಹೀಗಿರುವಾಗ ಅಗ್ರಿಕಲ್ಚರ್ ಓದ್ತಾ ಇರುವಂತ ವಿದ್ಯಾರ್ಥಿಗಳ ಥಾಟ್ಸ್ ಏನಿದೆ, ಅವ್ರು ಏನ್ ಆಗ್ಬೇಕು ಅಂತ ಇದಾರೆ, ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಒಂದು ಜೀನಿ ಅಂತ ಪ್ರಾಡಕ್ಟ್ಸ್ ಆಗ್ಬಹುದು, ಈ ತರದ ಒಂದು ಏನು ಸಾವಯವ ಕೃಷಿ ಕಡೆ ಒಲವು ತೋರ್ತಾ ಇರುವಂತ ಇಡೀ ದೇಶ. ಬನ್ನಿ ಆ ವಿದ್ಯಾರ್ಥಿಗಳನ್ನ ಮಾತನಾಡ್ಸೋಣ. ಸೊ ಈ ಜೀನಿ ಇದನ್ನ ನೋಡ್ತಾ ಇದೀರಾ, ಜೊತೆಗೆ ಈ ಕಾರ್ಯಕ್ರಮ ನೋಡ್ತಾ ಇದೀರಾ, ರಾಗಿ ಬಗ್ಗೆ ವಿಶೇಷಗಳು ನೋಡ್ತಾ ಇದೀರಾ, ಏನ್ ಅನ್ಸುತ್ತೆ ಮಂಡ್ಯದವರಾಗಿ? ನಾವು ಬೇಸಿಕಲಿ ಮಂಡ್ಯದವರಲ್ಲ, ಹಾಸನಿಂದ ಬಂದಿರೋರು. ಅಂದ್ರೂ ಅಂದ್ರೆ ಈಗ ಇದನ್ನ ಇಂಪಾರ್ಟೆನ್ಸ್ ನ ನಮ್ಮ ಊರಲ್ಲಿ ಇರೋರ್ಗಾಗ್ಲಿ ಅದನ್ನ ಹೇಳೋದು, ಅವ್ರಿಗೆ ಬೆಳೆಯೋದಕ್ಕೆ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಅದನ್ನ ಎಲ್ಲೆಲ್ಲಿ ಮಾರೋ ರೀತಿ. ಇವ್ರು ಬಂದು ಹೇಳಿದ್ರೆ ಇಲ್ಲಿ ಮಾರ್ಬೋದು ಅಂದ್ರೆ ಇಲ್ಲಿ ಇದನ್ನ ಕೊಂಡ್ಕೋತಾರೆ ಅಂತ ಹೇಳಿದಾರಲ್ವಾ, ಇದೇ ಇನ್ಫಾರ್ಮೇಶನ್ಸ್ ನ ನಾವು ಫಾರ್ಮರ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಇದಲ್ದೇನೆ ನಾವು ಇದನ್ನ ಮಾಡೋದಕ್ಕೆ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ಬೆಳೆಸೋದಕ್ಕೆ ಕೂಡ ಹೇಳಕ್ ಇಷ್ಟಪಡ್ತೀವಿ. ಇದಲ್ದೇನೆ ಅಕಸ್ಮಾತ್ ನಮ್ಗೆ ಏನಾದ್ರು ಬೇರೆ ಜಾಬ್ಗಳು ಸಿಗ್ಲಿಲ್ಲ ಅಂತ ಅಂದಾಗ ಇಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಜಾಬ್ಗಳು ಸಿಗೋದು ಕಷ್ಟ ಆಗತ್ತಲ್ಲ, ಆಗ ಜೀನಿ ಪ್ರಾಡಕ್ಟ್ಸ್ ಅಂತ ಒಂದು ಬಂದಿದೆ ಅಲ್ವಾ, ಅವ್ರ ಕಡೆಯಿಂದ ಏನಾರ ಪ್ರಮೋಟ್ ಮಾಡ್ಕೊಂಡು ಜಾಬಿಗೆ ಹೋಗೋ ತರ. ಈಗ ಕೆಲವೊಬ್ಬರಿಗೆ ಡಿಪ್ಲೊಮಾ ಇಂದ ಬಿ ಎಸ್ ಸಿ ಸಿಗೋದು ಕಷ್ಟ ಆಗುತ್ತೆ, ಬರೀ 8 ಜನಕ್ಕೆ ಅಥವಾ 10 ಜನಕ್ಕೆ ಅಂತ ಪ್ರೊವಿಷನ್ ಇರುತ್ತೆ. ಅದನ್ನ ನಾವು 8 ಜನಕ್ಕೆ ಇದ್ಮೇಲೆ ಮಿಕ್ಕವ್ರು ಏನ್ ಮಾಡ್ತಾರೆ, ಸೊ ಈ ತರ ಜಾಬ್ ಅಪರ್ಚುನಿಟೀಸ್ ಸಿಕ್ಕಿದಾಗ ನಾವು ಅದನ್ನ ಯುಟಿಲೈಸ್ ಮಾಡ್ಕೋತೀವಿ. ದೇಶನೇ ರೈತರನ್ನ ಜೀನಿ ಅಂತ ಪ್ರಾಡಕ್ಟ್ ಗಳು ಬಂದ್ರೆ ಇಡೀ ರೈತರಿಗೆ ಒಂಥರ ಶಕ್ತಿ ತುಂಬಲಾಗಲ್ವಾ, ಬೆನಿಫಿಟ್ ಸಿಗುತ್ತೆ ಒಂದು ಶಕ್ತಿ ಅಂದ್ರೆ ಅವ್ರಿಗೆ ಇದನ್ನೆಲ್ಲ ಬೆಳಿಬೇಕು ಅನ್ನೋ ಇದ್ ಬರುತ್ತೆ, ದೃಢತೆ ಬರುತ್ತೆ. ಆಮೇಲೆ ಇದನ್ನೇ ಬೆಳಿಬಹುದು, ಆಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ, ಈ ತರ ಬೆಳಿಬೇಕು ನಾವು, ಇದನ್ನೇ ಇವೇ ಪ್ರಾಡಕ್ಟ್ಸ್ ನಾವು ಬೆಳಿಬೇಕು. ಸುಮ್ನೆ ಈಗ ಹೊಲಗಳನ್ನೆಲ್ಲ ಪಾಳು ಬಿಡೋದ್ಬಿಲ್ಲು, ಈ ತರ ಎಲ್ಲ ಬೆಳಿಬಹುದು, ಇವ್ರಿಗೆ ಉನ್ನತ ಮಟ್ಟದಲ್ಲಿ ಸಿಗುತ್ತೆ ಅಂತ ನಾವೇ ಒಂದು ಪ್ರವೋಚ್ ಮಾಡ್ಬೋದು, ಅವ್ರಿಗೆ ಪ್ರವೋಕ್ಟ್ ಮಾಡ್ಬೋದು, ಮಾಡ್ರಿ ನಮ್ಮೂರಲ್ಲಿ ಅಂತಲ್ಲ, ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋದಾಗ ಅವ್ರಿಗೂ ಕೂಡ ಪ್ರವೋಕ್ ಮಾಡ್ಬೋದು ತರ ಮಾಡ್ರಿ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಒಂದು ರಾಗಿ ಜೊತೆಗೆ ಒಂದಷ್ಟು ಈ ಸಾವಯವ ಪದಾರ್ಥಗಳನ್ನ ಮಾಡಿದಂತ ಒಂದು ಪ್ರಾಡಕ್ಟ್ ಇಲ್ಲದೆ, ಜೊತೆಗೆ ಅದು ರೈತರಿಗೆ ಎಷ್ಟೊಂದು ಶಕ್ತಿ ತುಂಬ್ತಾ ಇದೆ ಈ ತರದ ಒಂದು ಸಾವಯವ ಪ್ರಾಡಕ್ಟ್ ಮಾಡೋದು. ನೀವು ರೈತರಲ್ವಾ, ಸೊ ಮನೆಯಲ್ಲೆಲ್ಲ ರೈತರು ಕೃಷಿಯಲ್ಲೆಲ್ಲ, ಇದು ನಿಮ್ಗೆ ಏನ್ ಅನಿಸ್ತಾ ಇದೆ, ರೈತರಿಗೆ ಮುಂದೆ ಶಕ್ತಿ ತುಂಬುತ್ತಾ ಇಂಥದ್ದೆಲ್ಲ? ಈ ತರದ್ದೆಲ್ಲ ಕುಡಿದ್ರೆ ಅಂದ್ರೆ ಅವರಿಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ, ಮತ್ತೆ ರೈತರು ಇದರಿಂದ ಹೆಚ್ಚು ಕೆಲಸನು ಮಾಡ್ಬೋದು. ಇದನ್ನ ಮನೇಲಿ ನಾವು ಉಪಯೋಗಿಸ್ಕೊಬಹುದು, ಅಂದ್ರೆ ನಾವೇ ಬೆಳಿತೀವಿ, ನಮ್ಮ ಹತ್ರನೇ ಎಲ್ಲ ಐಟಮ್ಸ್ ಇರುತ್ತಲ್ಲ, ಇದನ್ನ ನಾವೇ ಮನೇಲಿ ಉಪಯೋಗಿಸ್ಕೊಂಡು ಎಲ್ರಿಗೂ ಕೊಡ್ಬೋದು, ಮತ್ತೆ ಇದನ್ನ ಸ್ನಾಕ್ಸ್ ತರನು ನಾವು ಸಂಜೆ ಹೊತ್ತು ಕುಡಿಬಹುದು ಅಂತ ಹೇಳ್ತೀವಿ. ಚೆನ್ನಾಗಿದೆ, ಇವಾಗ ಶುಗರ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ಬೋದು, ಎಷ್ಟೋ ಜನ ನಮ್ಮ ಹಳ್ಳಿಯಲ್ಲಿ ಶುಗರ್ ಇರೋರು ಇದಾರೆ, ನಾವ್ ಇದನ್ನ ಹೋಗ್ಬಿಟ್ಟು ತೋರಿಸಿದ್ರೆ ಅವ್ರಿಗೆ ಅವ್ರು ಕುಡಿ ಅಂದ್ರೆ ಈ ತರ ಇರುತ್ತೆ, ಅವಾಗ ನಮ್ಗೆ ಹೇಳಿದರೆ ಅಂದ್ರೆ ಶುಗರ್ ಎಲ್ಲ ಹೋಗಿದೆ ಕುಡಿಬಹುದು ಅಂತ ಹೇಳಿದ್ರೆ ಅವರು ಕುಡಿತಾರೆ, ನಾವು ಅವ್ರನ್ನ ಹೇಳ್ಬೋದು ಇದನ್ನ ಒಯ್ದು ನಾವೇ ಬೆಳಿಬಹುದು, ಮನೆಯಲ್ಲೇ ಮಾಡ್ಬೋದು, ಯಾವ ತರ ಮಾಡ್ಬೇಕು ಅಂತ ಸಿರಿಧಾನ್ಯಗಳೆಲ್ಲ ಇರುತ್ತೆ, ನಾವೇ ಬೆಳಿತಿರ್ತೀವಿ, ನಮ್ಮ ಮನೆಯಲ್ಲಿ ತಗೊಂಡು ಮಾಡ್ಬೋದು, ಯಾವ್ತರ ಮಾಡ್ಬೇಕು ಅಂತಾನು ಹೇಳಿದಾರೆ ನಮ್ಗೆ. ಮೊದ್ಲು ತೊಳಿಬೇಕು, ಆಮೇಲೆ ಉರಿಬೇಕು, ಉರಿದಾದ್ಮೇಲೆ ಇದ್ಮೇಲೆ ಕಲ್ಲಲ್ಲಿ ಹಾಕ್ಬಿಟ್ಟು ಮಣ್ಣಿನ ಮಡಿಕೆಯಲ್ಲಿ ಹುರ್ದ್ಬಿಟ್ಟು ಕಲ್ಲಲ್ಲಿ ಇದ್ ಮಾಡ್ಬಿಟ್ಟು ಮಾಮೂಲಿ ಮಾಡೋದೆಲ್ಲ ಹೇಳಿದಾರೆ, ಅದನ್ನ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ನೀವು ರೈತರೇನೆ, ಸೊ ಹಂಗಾಗಿ ಅಗ್ರಿಕಲ್ಚರ್ ಬೇರೆ ಓದ್ತಾ ಇದೀರಾ, ಸೊ ಏನ್ ಅನ್ಸುತ್ತೆ ಕೃಷಿ ಮುಂದೆ ಬೆಳೆಯುತ್ತಾ, ದೇಶದ ಶಕ್ತಿ ಆಗುತ್ತಾ? ನಾವು ಬೆಳೆಸ್ತೀವಿ, ನಾವೇ ಇದು ಕೃಷಿ, ನಾವೇ ಶಕ್ತಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಸೂಪರ್. ನೋಡಿದ್ರಲ್ಲ, ಅಗ್ರಿಕಲ್ಚರ್ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಇವತ್ತೆಲ್ಲ ಇಂಜಿನಿಯರಿಂಗ್ ಡಾಕ್ಟರ್ ಓದ್ಬೇಕು ಅಂತಾರೆ, ಬಟ್ ಅಗ್ರಿಕಲ್ಚರ್ ಓದ್ತಾ ಇದಾರೆ, ನಿಜವಾಗ್ಲು ಅಗ್ರಿಕಲ್ಚರ್ ಮುಂದಿನ ದೇಶದ ಫ್ಯೂಚರ್. ಸೊ ಹಾಗಾಗಿ ಇಂತಹ ವಿದ್ಯಾರ್ಥಿಗಳನ್ನ ಉತ್ಸಾಹಿಗಳನ್ನ ನೋಡಿದಾಗ ಅನ್ಸುತ್ತೆ ಖಂಡಿತ ಅಗ್ರಿಕಲ್ಚರ್ಗೆ ಶಕ್ತಿ ಬರುತ್ತೆ, ಸಾವಯವ ಪ್ರಾಡಕ್ಟ್ಗಳು ಮತ್ತಷ್ಟು ಬೆಳೆಯುತ್ತೆ, ರೈತರಿಗೆ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಶಕ್ತಿ ತುಂಬುತ್ತೆ ಅನ್ನುವಂಥದ್ದು. ಕರ್ನಾಟಕ ಟಿವಿ ರೂಪೇಶ್ ಜೊತೆ ನಾನು ಓಂ, ಇದು ಕನ್ನಡಿಗರ ಧ್ವನಿ.